ಶಾಲೆಯ ಮೇಲ್ಛಾವಣಿ ಕುಸಿತ, ಮಕ್ಕಳಿಗೆ ಹಾಗೂ ಪೋಷಕರಿಗೆ ಆತಂಕ. ಕಳೆದ ವಾರ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಶಾಲಾ ಕಟ್ಟಡ ಕುಸಿದಿದೆ. ಇನ್ನೂ ಹೆಚ್ಚಿನ ಮಳೆಯಾದರೆ ಶಾಲೆ ಪೂರ್ತಿ ನೆಲಸಮವಾಗುವುದು ಖಚಿತ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮತಿಘಟ್ಟ ಗ್ರಾಮದ ಶಾಲೆಯೊಂದರಲ್ಲಿ ಮೇಲ್ಛಾವಣಿ ಕುಸಿದಿದೆ. ಇದಕ್ಕೂ ಮೊದಲೇ ಅಧಿಕಾರಿಗಳಲ್ಲಿ ಅನೇಕ ಬಾರಿ ಮನವಿ ಮಾಡಿದರೂ ಸಹ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಮಕ್ಕಳು ನಿತ್ಯ ಆತಂಕದಲ್ಲಿ ವಿದ್ಯಾಭ್ಯಾಸ ನಡೆಸುವ ದುಸ್ಥಿತಿ ಉಂಟಾಗಿದೆ. ನಿತ್ಯ ಅವರು ಶಾಲೆಯ ಹೊರಗೆ ಪಾಠ ಕೇಳುತ್ತಿದ್ದಾರೆ. ದುರಸ್ತಿ ಬಗ್ಗೆ ಪೋಷಕರು ಪ್ರತಿಭಟನೆ ನಡೆಸಿದರೂ ಸರಿಯಾದ ಕ್ರಮದಲ್ಲಿ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹೀಗಾಗಿ ಮಕ್ಕಳ ಪೋಷಕರು ಶಾಲೆಗೆ ಕಳಿಸಲು ಭಯಪಡುತ್ತಿದ್ದಾರೆ. ಶಾಲಾ ದುರಸ್ತೀಕರಣದ ಬಗ್ಗೆ ಒತ್ತಾಯಿಸಿದ್ದಾರೆ. ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟವ ನಾವು ಕೆಲಸ ಮಾಡೋದಲ್ಲ. ಕಾಮಗಾರಿ ಮಾಡಲ್ಲ ಯಾರು? ಇಂಜಿನಿಯರು. ಇಂಜಿನಿಯರ್ ಆಫೀಸಿಗೆ ನಾವು ಇಂಥ ತಾಲೂಕಿನಲ್ಲಿ ಇಷ್ಟು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಅರ್ಜಿಗಳು ಬಂದಿದ್ದಾವೆ. ಇವುಗಳ ಇಂತಿಂಥ ರಿಪೇರಿ ಅಂತ ಇವ್ರು ಬರ್ಕೊಟ್ಟಿರ್ತಾರೆ. ಏನು ರಿಪೇರಿ ಆಗ್ಬೇಕು ಅಂತೇಳಿ ಆ ರಿಪೇರಿದು ಕೊಟ್ಟಿರ್ತಾರೆ. ಅದನ್ನು ಏನು ಮಾಡ್ತೀವಿ, ನಾವು ಇಂಜಿನಿಯರ್ ಆಫೀಸಿಗೆ ವರ್ಗಾಯಿಸ್ತೀವಿ. ಅವರು ಇಂಜಿನಿಯರ್ ಬರ್ತಾರೆ, ಸ್ಪಾಟ್ ಚೆಕ್ ಮಾಡ್ತಾರೆ, ಯಾವ್ಯಾವುದು ಪ್ರಥಮ ಆದ್ಯತೆ ತೀರಾ ಇದಕ್ಕಿಂತ ಇನ್ನೂ ಇದಾಗಂಥವಕ್ಕೆ ಆದ್ಯತೆ ಮೇಲೆ ಅವ್ರು ಏನು ಮಾಡ್ತಾರೆ, ಬಿಲ್ಡಿಂಗ್ ರಿಪೇರಿ ಮಾಡ್ತಾ ವರ್ಷ ವರ್ಷ ಹಾಕಿದ ಅನುದಾನದಲ್ಲಿ ಹಂಚಿಕೆ ಮಾಡ್ತಾರೆ. ತೀರಾ ತೋರ್ತಿರೋಕೆ ಇದು ತುರ್ತಿಲ್ಲ ಅಂತ ಡಿಲೇ ಮಾಡಿದ್ರೆ ಅಂತ ಅದನ್ನ ನೀವು ನೋಡಿ, ಕಣ್ಣಿಂದ ನೋಡಿ ಒಂದ್ಸಲ ಸರಿ ಬಂದ ಅನುದಾನದಲ್ಲಿ ಈಗ ಮಾಡ್ತಾರೆ. ಈಗ ಇಲ್ಲ ಅಲ್ಲ, ಈಗ ಅವ್ರಾಯ್ತು ನೀವ್ ಹೇಳೋದಕ್ಕೆ ಒಪ್ಕೊಂಡು ಈಗ ಈಗ ನಿಮ್ಗೆ ಈಗ ಶಿಕ್ಷಣ ಇಲಾಖೆ ಇಂಜಿನಿಯರ್ ಸಂಬಂಧನ ನೀವು ಸಂಬಂಧ ಯಾವ್ದು ಶಿಕ್ಷಣ ಇಲಾಖೆ ನಾವು ನೇರ ಹೌದು. ನೀವು ಅಲ್ಲಿ ಜಾಸ್ತಿ ತಯಾರು ಮಾಡ್ಬೇಕು. ಈಗ ಇಷ್ಟೆಲ್ಲ ಅನಾಹುತ ಏನಾದ್ರು ಒಂದು ಯಾವ್ದಾದ್ರು ಮಗು ಏನಾದ್ರು ಅನಾಹುತ ಆಯ್ತು ಅದಕ್ಕೆ ನೀವು ನಾಮ ಸಸ್ಕೊಟ್ಬಿಡ್ತೀರ? ಅನೌಸ್ ಮಾಡ್ಬಿಡ್ತಾರೆ 2 ಲಕ್ಷನೋ 1 ಲಕ್ಷನೋ ಆಯ್ತು. ಜೀವ ಬೆಲೆ ಇಲ್ಲಂಗೆ ಹೇಳ್ತಾ ಇದ್ರೆ ನೀವು ಇಂಜಿನಿಯರ್ ಸರ್, ಇಂಜಿನಿಯರ್ ಇಂಜಿನಿಯರ್ ಟ್ರೈನಿಂಗ್ ಅಲ್ಲಿ ಕಟ್ಟರ ಬಿಲ್ಡಿಂಗ್ ಸರ್ ಇದು. ಇಂಜಿನಿಯರ್ ಪ್ಲಾನಿಂಗ್ ಅಲ್ಲೇ ಕಟ್ಟರ ಬಿಲ್ಡಿಂಗ್ ಅಂದ್ರೆ ಕೊಡಿ. ಅದು ಇಂಜಿನಿಯರ್ ಪ್ಲಾನಿಂಗ್ ಇದ್ರೆ ಇಷ್ಟು ವರ್ಷ ಇದಕ್ಕೆ ಐಎಸ್ ಕೊಟ್ಟವ್ನ ನೋಡ. ಹೌದಲ್ವ ಸರ್? ಈಗ ಅಷ್ಟು ಬೇಗ ಆಯ್ತು ಅಂದ್ರೆ ಅವ್ನ ಯಾರು ಕಂಟ್ರಾಕ್ಟ್ ಮಾಡಿ ಕೆಲಸ ಮಾಡಿದ್ದ ಅವನ ಮೇಲೆ ಬರು ಯಾರನ್ನಾರು ಇದ್ ಮಾಡ.